ಬೆಳಕು ನಮ್ಮ ಭೂಮಿಯ ಮೇಲಿರುವ ಪ್ರತಿಯೊಂದು ಜೀವರಾಶಿಗಳು ಬದಿಗಿರುವುದೇ ಈ ಬೆಳಕಿನಿಂದ ಸೂರ್ಯನ ಕಿರಣಗಳಿಂದ ಹೊರಚಿಮ್ಮುವ ಈ ಬೆಳಕಿನ ಕಿರಣಗಳು ಕೇವಲ ನಮ್ಮ ಗ್ರಹವನ್ನು ಮಾತ್ರವಲ್ಲದೆ ಸೌರಮಂಡಲದಲ್ಲಿರುವ ಪ್ರತಿಯೊಂದು ಗ್ರಹದ ಮೇಲೂ ತಲುಪುತ್ತದೆ ನಮಗೆಲ್ಲ ತಿಳಿದಿರುವ ಈ ನಮ್ಮ ಬ್ರಹ್ಮಾಂಡದಲ್ಲಿ ಬೆಳಕಿಗಿಂತ ವೇಗವಾಗಿ ಚಲಿಸುವ ವಸ್ತು ಇನ್ನೊಂದಿಲ್ಲ ಒಂದು ಸೆಕೆಂಡಿಗೆ ಬರೋಬ್ಬರಿ 299,792 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಸಾಮರ್ಥ್ಯ ಬೆಳಕಿಗಿದೆ ಇಷ್ಟೊಂದು ವೇಗವಾಗಿ ಚಲಿಸಿದರೂ ಕೂಡ ಸೂರ್ಯನ ಕಿರಣಗಳು ಭೂಮಿಯನ್ನು ತಲುಪಲು 8:20 ತೆಗೆದುಕೊಳ್ಳುತ್ತದೆ ಇದೇ ತರಹ ಸೌರಮಂಡಲದ ಬೇರೆ ಬೇರೆ ಗ್ರಹಗಳನ್ನು ತಲುಪಲು ಕೆಲ ನಿಮಿಷಗಳನ್ನು ಈ ಬೆಳಕು ತೆಗೆದುಕೊಳ್ಳುತ್ತದೆ ಸಹಜವಾಗಿ ಬುದ್ಧಿಜೀವಿಗಳಾದ ಮನುಷ್ಯನಿಗೆ ಒಂದು ಪ್ರಶ್ನೆ ಅವನ ತಲೆಯಲ್ಲಿ ಒಮ್ಮೆಯಾದರೂ ಮೂಡಿರುತ್ತದೆ ಅದೇನೆಂದರೆ ನಾವು ಬೆಳಕಿಗಿಂತ ವೇಗವಾಗಿ ಅಥವಾ ಬೆಳಕಿನ ವೇಗದಲ್ಲಿ ಚಲಿಸಲು ಸಾಧ್ಯವೇ ಎನ್ನುವ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಲು ಪ್ರಪಂಚದ ಅನೇಕ ವಿಜ್ಞಾನಿಗಳು ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟಿದ್ದಾರೆ ಇಂದು ನಿಮಗೆ ಬೆಳಕಿನ ವೇಗದಲ್ಲಿ ಚಲಿಸಲು ಸಾಧ್ಯವೇ ಅಕಸ್ಮಾತ್ ಚಲಿಸಲು ಪ್ರಯತ್ನ ಪಟ್ಟರೆ ಏನಾಗುತ್ತದೆ ಎನ್ನುವ ಪ್ರಶ್ನೆಗೆ ಉತ್ತರವನ್ನು ವಿವರಿಸುತ್ತೇನೆ ಜಗತ್ತು ಕಂಡ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಬ್ಬರಾದ ಆಲ್ಬರ್ಟ್ ಐನ್ಸ್ಟೈನ್ ಅವರು ಹೇಳುವ ಪ್ರಕಾರ ನಮ್ಮ ಸಂಪೂರ್ಣ ಬ್ರಹ್ಮಾಂಡದಲ್ಲಿ ಬೆಳಕಿಗಿಂತ ವೇಗವಾಗಿ ಚಲಿಸುವ ವಸ್ತು ಮತ್ತೊಂದಿಲ್ಲ ಏಕೆಂದರೆ ಬೆಳಕಿಗೆ ಯಾವುದೇ ತರಹದ ಸಮೂಹವಿಲ್ಲ ಅಂದರೆ ಮಾಸ್ ಅಕಸ್ಮಾತ್ ನಾವು ಬೆಳಕಿನ ವೇಗದಲ್ಲಿ ಅಥವಾ ಅದಕ್ಕಿಂತ ಹೆಚ್ಚಿನ ವೇಗದಲ್ಲಿ ಚಲಿಸಬೇಕೆಂದರೆ ನಾವು ಚಲಿಸುತ್ತಿರುವ ವಾಹನದ ಸಮೂಹವು ಅಂದರೆ ಮಾಸ್ ಶೂನ್ಯವಾಗಿರಬೇಕು ಆದರೆ ಇದು ಸಾಧ್ಯವಿಲ್ಲ ಆದ್ದರಿಂದ ಬೆಳಕಿನ ವೇಗದಲ್ಲಿ ಚಲಿಸಲು ಅಸಾಧ್ಯವಾಗಿದೆ ಅಕಸ್ಮಾತ್ ನಾವು ಹೇಗಾದರೂ ಮಾಡಿ ಶೂನ್ಯ ಸಮೂಹವನ್ನು ಅಂದರೆ ಜೀರೋ ಮಾಸ್ ಹೊಂದಿರುವ ವಾಹನವನ್ನು ಕಂಡುಹಿಡಿದು ಅದರ ಮೂಲಕ ಬೆಳಕಿನ ವೇಗದಲ್ಲಿ ಚಲಿಸಲು ಶುರು ಮಾಡಿದರೆ ನಿಮ್ಮ ವಾಹನಕ್ಕೆ ಯಾವುದಾದರೂ ಒಂದು ಪುಟ್ಟ ವಸ್ತು ಬಡಿದರೆ ಸಾಕು ನಾವು ಚಲಿಸುತ್ತಿರುವ ವಾಹನವು ಸ್ಫೋಟವಾಗುತ್ತದೆ ಇದೇ ವಾಹನದ ಮೂಲಕ ನಾವು ಬಾಹ್ಯಾಕಾಶದಲ್ಲಿ ಬೆಳಕಿನ ವೇಗದಲ್ಲಿ ಚಲಿಸಲು ಪ್ರಾರಂಭಿಸಿದರೆ ಬಾಹ್ಯಾಕಾಶದಲ್ಲಿರುವ ಹೈಡ್ರೋಜನ್ ಕಣಗಳು ವಾಹನಕ್ಕೆ ಬಡಿದರೆ ಸಾಕು ಒಂದು ಪರಮಾಣು ಬಾಂಬ್ ಸ್ಫೋಟವಾದಾಗ ಅದೆಷ್ಟು ಪರಿಣಾಮ ಬೀರುತ್ತದೋ ಅಷ್ಟೇ ತೀವ್ರತೆ ಸೃಷ್ಟಿಯಾಗುತ್ತದೆ ಇದೇ ಕಾರಣದಿಂದ ಇಲ್ಲಿಯವರೆಗೂ ವಿಜ್ಞಾನಿಗಳಿಗೆ ಬೆಳಕಿನ ವೇಗದಲ್ಲಿ ಚಲಿಸುವಂತಹ ವಾಹನವನ್ನು ಕಂಡುಹಿಡಿಯಲು ಸಾಧ್ಯವಾಗಿಲ್ಲ 1969 ಭಾರತೀಯ ಮೂಲದ ಸುದರ್ಶನ್ ಎನ್ನುವ ವಿಜ್ಞಾನಿಯು ಬೆಳಕಿಗಿಂತ ವೇಗದಲ್ಲಿ ಚಲಿಸುವ ಕಣವು ಈ ಬ್ರಹ್ಮಾಂಡದಲ್ಲಿದೆ ಎಂದು ಕಂಡುಹಿಡಿದು ಅದರ ಮೇಲೆ ಸಂಶೋಧನೆ ಮಾಡಿ ಲೇಖನವನ್ನು ಬರೆದು ಜಗತ್ತಿಗೆ ಅದರ ಬಗ್ಗೆ ವಿವರಿಸಿದರು ಆ ಕಣದ ಹೆಸರನ್ನು ಟ್ಯಾಕ್ಯೂನ್ ಎಂದು ಇಡಲಾಯಿತು ಇದರ ಅರ್ಥ ಅತ್ಯಂತ ವೇಗವಾದದ್ದು ಅಂದರೆ ಸ್ಪೀಡಿ ಆದರೆ ಇದು ಇಲ್ಲಿಯವರೆಗೂ ಸೈದ್ಧಾಂತಿಕವಾಗಿ ಅಂದರೆ ಥಿಯರಟಿಕಲಿ ಮಾತ್ರ ಸಾಬೀತಾಗಿದೆ ಹೊರತು ಪ್ರಾಯೋಗಿಕವಾಗಿ ಸಾಬೀತಾಗಿಲ್ಲ ಏಕೆಂದರೆ ಈ ಟ್ಯಾಕ್ಯೂನ್ ಕಣಗಳಿಗೆ ಸಮೂಹವು ಅಂದರೆ ಮಾಸ್ ಇರುತ್ತದೆ ಆದರೆ ಆಲ್ಬರ್ಟ್ ಐನ್ಸ್ಟೈನ್ ಅವರು ನಿರೂಪಿಸಿರುವ ಪ್ರಕಾರ ಸಮೂಹವನ್ನು ಅಂದರೆ ಮಾಸ್ ಹೊಂದಿರುವ ಯಾವುದೇ ವಸ್ತುವು ಬೆಳಕಿನ ವೇಗದಲ್ಲಿ ಚಲಿಸಲು ಸಾಧ್ಯವಿಲ್ಲ ಇದಷ್ಟೇ ಅಲ್ಲದೆ ಅಕಸ್ಮಾತ್ ಟ್ಯಾಕ್ಯೂನ್ ವೇಗದಲ್ಲಿ ಚಲಿಸಿದರೆ ನಾವು ಟೈಮ್ ಟ್ರಾವೆಲ್ ಕೂಡ ಮಾಡಬಹುದು ಇದು ಭೌತಶಾಸ್ತ್ರದ ನಿಯಮದ ಪ್ರಕಾರ ಅಸಾಧ್ಯವಾಗಿದೆ ಆದ್ದರಿಂದ ಬೆಳಕಿನ ವೇಗವೇ ಅತಿ ಹೆಚ್ಚು ವೇಗವೆಂದು ಇಲ್ಲಿಯವರೆಗೂ ನಂಬಲಾಗಿದೆ ಅಕಸ್ಮಾತ್ ವಿಜ್ಞಾನಿಗಳು ಮುಂದಿನ ದಿನಗಳಲ್ಲಿ ಹೊಸ ತಂತ್ರಜ್ಞಾನವನ್ನು ಕಂಡುಹಿಡಿದು ಬೆಳಕಿನ ವೇಗದಲ್ಲಿ ಚಲಿಸುವಂಥ ವಾಹನವನ್ನು ಕಂಡುಹಿಡಿದರೆ ಏನಾಗುತ್ತದೆ ಎಂದು ತಿಳಿದುಕೊಳ್ಳೋಣ ಬೆಳಕಿನ ವೇಗದಲ್ಲಿ ಚಲಿಸುವ ಸಾಮರ್ಥ್ಯ ಹೊಂದಿರುವ ಆ ವಾಹನದಲ್ಲಿ ನಾವು ಚಲಿಸಿದರೆ ಭೂಮಿಯ ಮೇಲಿರುವ ಯಾವುದೇ ಸ್ಥಳವನ್ನು ಕೇವಲ ಒಂದು ಕ್ಷಣದಲ್ಲಿ ತಲುಪಬಹುದು ಅಂದರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಬಹುದು ಇನ್ನು ಬೆಳಕಿನ ವೇಗದಲ್ಲಿ ಚಲಿಸಿದರೆ 384,800 ಕಿಲೋಮೀಟರ್ ದೂರದಲ್ಲಿರುವ ನಮ್ಮ ಚಂದ್ರನನ್ನು ಕೇವಲ 1.28 ಕ್ಷಣಗಳಲ್ಲಿ ತಲುಪಬಹುದು
ಇದೇ ತರಹ ಭೂಮಿಯಿಂದ 4,59,00,000 ಕಿಲೋಮೀಟರ್ ದೂರದಲ್ಲಿರುವ ನಮ್ಮ ಸೌರಮಂಡಲದ ಅತಿ ಹೆಚ್ಚು ಉಷ್ಣಾಂಶ ಹೊಂದಿರುವ ಗ್ರಹವಾದ ಶುಕ್ರ ಗ್ರಹವನ್ನು ಕೇವಲ 2:13 ತಲುಪಬಹುದು. ಇನ್ನು ಭೂಮಿಯಿಂದ 5,00,000 ಕಿಲೋಮೀಟರ್ ದೂರದಲ್ಲಿರುವ ಮಂಗಳ ಗ್ರಹವನ್ನು ಕೇವಲ 3 ನಿಮಿಷಗಳಲ್ಲಿ ತಲುಪಬಹುದು. ಇನ್ನೂ ಅಚ್ಚರಿಯ ಸಂಗತಿ ಏನೆಂದರೆ ಬೆಳಕಿನ ವೇಗದಲ್ಲಿ ಚಲಿಸಿದರೂ ಕೂಡ ನಮ್ಮ ಆಕಾಶಗಂಗೆ ಹತ್ತಿರವಿರುವ ಆಂಡ್ರೋಮೆಡಾ ಆಕಾಶಗಂಗೆಯನ್ನು ತಲುಪಲು 20,00,000 ವರ್ಷಗಳು ಬೇಕು. ಇದರರ್ಥ ಬೆಳಕಿನ ವೇಗದಲ್ಲಿ ಚಲಿಸಿದರೂ ಕೂಡ ನಮ್ಮ ಬ್ರಹ್ಮಾಂಡದ ಮೂಲೆ ಮೂಲೆಯನ್ನು ತಲುಪಲು 1,00,000,000 ವರ್ಷಗಳೇ ಬೇಕಾಗುತ್ತದೆ. ಇದರಿಂದ ಈ ನಮ್ಮ ಸಂಪೂರ್ಣ ಬ್ರಹ್ಮಾಂಡವು ಅದೆಷ್ಟು ದೊಡ್ಡದಿದೆ ಎಂದು ನಮಗೆ ತಿಳಿಯುತ್ತದೆ. ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮತ್ತಷ್ಟು ಆಸಕ್ತಿದಾಯಕ ವಿಷಯಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.